ಕೆಲವು ನಾಯಿಗಳು ನಮ್ಮ ಕಣ್ಣೆದುರೇ ಸತ್ತದನ್ನು ನಾವು ಕಂಡು ನಮಗೆ ಈ ಒಂದು ಈ ತರ ಒಂದು ಕಾರ್ಯ ಕೆಲಸ ಪುಣ್ಯದ ಕೆಲಸ ಮಾಡಬೇಕಂತ ನಮ್ಮನ್ನು ಪ್ರೇರೇಪಿಸಿದರು. ಈ ಒಂದು ಪುಣ್ಯದ ಕೆಲಸಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರಿಂದ ಒಳ್ಳೆಯ ಸಹಕಾರವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಈ ವ್ಯಾಪ್ತಿಯಲ್ಲಿ ದಿನವೊಂದಕ್ಕೆ ಗರಿಷ್ಠ 80-90 ಬೀದಿ ನಾಯಿಗಳು ಹಾಗೂ ಇನ್ನಿತರ ಪ್ರಾಣಿಗಳು ಹಾಗೂ ಇನ್ನು ಕೆಲವು ಭಾಗಗಳಲ್ಲಿ ನಾವು ಕಾಗೆಗಳಿಗೆ ಹಾಗೂ ಇತರ ಪ್ರಾಣಿ ಪಕ್ಷಿಗಳಿಗೆ ದಂಡೆಯಲ್ಲಿ ಇರಿಸಿ ಬರುತ್ತೇವೆ. ಈ ಆಹಾರದೊಂದಿಗೆ ಇತರ ಆಹಾರವಾದ ನಾಯಿಗಳ ವಿಶೇಷ ಪೆಡಿಗ್ರಿ ಫುಡ್ ಹಾಗೂ ನೀರು ಕುಡಿಯುವ ನೀರು ಹಾಗೂ ಇನ್ನಿತರ ಸೌಲಭ್ಯಗಳನ್ನು ನಾಯಿಗಳಿಗೆ ನಾವು ನೀಡುತ್ತಿದ್ದೇವೆ. ಹೀಗೆ ತಯಾರಿಸಿದ ಆಹಾರವನ್ನು ನಮ್ಮ ತಂಡದ ಸದಸ್ಯರಾದ ನಿತೀಶ್, ಸುಜಿತ್, ಕಾರ್ತಿಕ್ ಹಾಗೂ ಅಕ್ಷಿತ್ ಸೇರಿಕೊಂಡು ಮೂಡಬೆಟ್ಟು, ಪಾಂಗಳ, ಕಡಪಾಡಿ ಪೊಲೀಸ್ ಠಾಣಾ ಬಳಿ, ಪಳ್ಳಿಗುಡ್ಡೆ, ಮಟ್ಟು, ಮಣಿಪುರ, ಅಲೆವೂರು, ಶಂಕರ್ಪುರ, ಸುಭಾಷ್ ನಗರ, ಕುರ್ಕಾಲು, ದೆಂದೂರುಕಟ್ಟೆ ಹಾಗೂ ಅರಸಿಕಟ್ಟೆ, ಬಂಟಕಲ್ ಹಾಗೂ ಇನ್ನಿತರ ವ್ಯಾಪ್ತಿಗಳಲ್ಲಿ ನಾಯಿಗಳಿಗೆ ನಾವು ಆಹಾರವನ್ನು ವಿತರಿಸುತ್ತಿದ್ದೇವೆ. ಹಾಗಾಗಿ ವಿಶೇಷವಾಗಿ ನಾನು, ಸುಜಿತ್, ಕಾರ್ತಿಕ್, ಅಕ್ಷಿತ್ ಹಾಗೂ ರೇಣುಕಾ ಮೂಡಬೆಟ್ಟು, ಅವರ ಮಗಳಾದ ಹರ್ಷಿತಾ, ಪ್ರಜ್ವಲ್ ಹಾಗೂ ವಿಜಯ್ ವಿನಯ್ ಈ ಸದಸ್ಯರು ಸೇರಿಕೊಂಡು ನಾಯಿಗಳಿಗೆ ನಾವು ವಿತರಿಸುತ್ತಿದ್ದೇವೆ. ನಮ್ಮ ಈ ಒಳ್ಳೆಯ ಕಾರ್ಯಕ್ಕೆ ಬೆಂಬಲವಾಗಿ ನಮ್ಮ ಪರಿಚಿತರಾದ ರೇಣುಕಾ ಮೂಡಬೆಟ್ಟು ಇವರು ಒಂದು ಪ್ರತಿದಿನ 4 ಸೇರಿನ ಅಕ್ಕಿಯನ್ನು ಬೇಯಿಸಿ ಅನ್ನವನ್ನು ನಮಗೆ ನೀಡುತ್ತಿದ್ದಾರೆ. ಅದೇ ರೀತಿ ದಾನಿಗಳಾದ ದೀಪಕ್ ಮೂಡಬಳ್ಳೆ ಇವರು ನಮಗೆ ಒಂದು 10 ಕೆಜಿ ಒಂದು ಪ್ರಮಾಣದ ನಾಯಿಯ ಆಹಾರವನ್ನು ನೀಡಿರುತ್ತಾರೆ. ಹಾಗಾಗಿ ನಾವು ಸದಸ್ಯರೆಲ್ಲ ಸೇರಿ ಇದನ್ನು ವಿತರಿಸುವ ಕಾರ್ಯವನ್ನು ಮಾಡುತ್ತಿದ್ದೇವೆ. ನಮಸ್ಕಾರ, ನಿತೀಶ್ ಕುಮಾರ್, ಸುಭಾಷ್ ನಗರ. ಟೀಮ್ ಓಂಕಾರ್ ನಾಸಿಕ್ ಫ್ರೆಂಡ್ಸ್ ಹಾಗೂ ನಮ್ಮ ಸಂಬಂಧಿಕರು ಸೇರಿ ಲಾಕ್ಡೌನ್ ಇರುವ ಹಿನ್ನೆಲೆಯಲ್ಲಿ ನಮ್ಮಂತೆ ಇತರ ಪ್ರಾಣಿಗಳಿಗೂ ಹಸಿವು ಎಂಬುದಿದೆ. ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳು ಬಂದಿರುವ ಕಾರಣ ಇತರ ಪ್ರಾಣಿಗಳ ಹಸಿವನ್ನು ನೀಗಿಸಲಿಗೋಸ್ಕರ ನಾವು ಎಲ್ಲ ಮನನೊಂದು ಅವರಿಗೆ ಒಂದು ಹಸಿವನ್ನು ಉಣಿಸುವ ಕಾರ್ಯವನ್ನು ಮಾಡುತ್ತಿದ್ದೇವೆ. ನಾವು ಅವುಗಳ ಪ್ರಾಣಿಗಳ ಹಸಿವನ್ನು ನೀಗಿಸುವ ಕಾರ್ಯವನ್ನು ಒಂದು ಪುಣ್ಯದ ಕಾರ್ಯವಾಗಿ ಮನಗಂಡು ನಾವು ನಮ್ಮ ತಂಡದ ಸದಸ್ಯರೆಲ್ಲರೂ ಒಟ್ಟಾಗಿ ಒಂದು ಉತ್ತಮ ಕಾರ್ಯವನ್ನು ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇವೆ. ನಮ್ಮನ್ನು ನಮ್ಮ ಈ ಕಾರ್ಯಕ್ಕೆ ಬೆಂಬಲವಾಗಿ ನಮ್ಮ ಪರಿಚಿತರಾದ ರೇಣುಕಾ ಇವರು ಪ್ರತಿದಿನ 4 ಸೇರಿನ ಅಕ್ಕಿಯನ್ನು ಬೇಯಿಸಿ ನಮಗೆ ನೀಡುತ್ತಿದ್ದಾರೆ. ಅದೇ ರೀತಿ ಕೋಳಿ ಅಂಗಡಿಗಳಿಂದ ಕೋಳಿಯ ಕಾಲುಗಳನ್ನು ಸಂಗ್ರಹಿಸಿ ಅದನ್ನು ರೇಣುಕಾ ಮೂಡಬೆಟ್ಟು ಇವರು ಬೇಯಿಸಿ ಸಾರನ್ನು ಮಾಡಿ ನಮಗೆ ನೀಡುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಅದನ್ನು ನಾವು ಅನ್ನದೊಂದಿಗೆ ಬೆರೆಸಿ ನಾಯಿಗಳಿಗೆ ವಿತರಿಸುತ್ತಿದ್ದೇವೆ. ಓಂಕಾರ್ ನಾಸಿಕ್ ತಂಡ ಮತ್ತು ಫ್ರೆಂಡ್ಸ್ ಗ್ರೂಪ್ನ ವತಿಯಿಂದ ಈ ಲಾಕ್ಡೌನ್ನ ಸಂದರ್ಭದಲ್ಲಿ ಮೂಕ ಪ್ರಾಣಿಗಳಾದ ನಾಯಿಗಳಿಗೆ ಯಾವುದೇ ರೀತಿಯ ಆಹಾರ ವಸ್ತುಗಳು ಸಿಗದೇ ಇರುವಂತಹ ಸಂದರ್ಭದಲ್ಲಿ ಈ ಮಿತ್ರರ ಒಂದು ತಂಡವೊಂದು ಎಲ್ಲ ನಮ್ಮ ಈ ಕಡ್ಪಾಡಿ ಪರಿಸರ ಸುತ್ತಮುತ್ತಲಿನ 2-3 ಗ್ರಾಮದ ಎಲ್ಲ ನಾಯಿಗಳಿಗೆ ಒಂದು ಆಹಾರವನ್ನು ವಿತರಿಸುತ್ತಿರುವುದು ತುಂಬಾ ಶ್ಲಾಘನೀಯ. ಇಂಥ ಒಂದು ಸೇವೆ ಅಂದರೆ ಜನರಿಗೆ, ಮಾನವರಿಗೆ ಎಲ್ಲ ಪಂಚಾಯತ್ ವತಿಯಿಂದ, ಸರ್ಕಾರದ ವತಿಯಿಂದ ಅಥವಾ ದಾನಿಗಳ ವತಿಯಿಂದ ಆಹಾರಗಳು ಸಿಗ್ತದೆ. ಆದರೆ ಮೂಕ ಪ್ರಾಣಿಗಳ ಬಗ್ಗೆ ಈ ಒಂದು ತಂಡವು ಒಂದು ಒಳ್ಳೆಯ ರೀತಿಯ ಒಂದು ಮುತುವರ್ಜಿ ವಹಿಸಿಕೊಂಡು ಪ್ರತಿದಿನ ಆಹಾರ ಅನ್ನು ಹಾಕ್ತಾ ಇರುವಂಥದ್ದು, ಮಾನವೀಯತೆಯ ದೃಷ್ಟಿಯಿಂದ ಹಾಕ್ತಾ ಇರುವಂಥದ್ದು ತುಂಬ ಸಂತೋಷ ಎನಿಸ್ತದೆ.